ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಈ ಮಾತು ಬಹುದಿನಗಳಿಂದಲೂ ಚಾಲ್ತಿಯಲ್ಲಿದೆ ಕೋವಿಡ್ ಸಂಕಷ್ಟದ ಕಾಲದಲ್ಲಿಯೂ ಆರು ಜನರು ಸೋಂಕಿಲ್ಲದೆ ಆರು ದಿನಗಳ ಕಾಲ ಕೋವಿಡ್ ವಾರ್ಡ್ನಲ್ಲಿ ನರಕಯಾತನೆ ಅನುಭವಿಸುವಂತಾಗಿತ್ತು ಇನ್ನೊಂದು ಆಘಾತಕಾರಿ ವಿಚಾರ ಅಂದರೆ ಈ ಆರು ಜನರಲ್ಲಿ ನಾಲ್ವರು ತುಂಬು ಗರ್ಭಿಣಿಯರು ಹೊಟ್ಟೆಯಲ್ಲಿ ಮಗು ಇಟ್ಟುಕೊಂಡು ತನಗೆ ಕೊರೋನಾ ಸೋಂಕು ಬಂದಿದೆ ಎಂದು ಕಣ್ಣೀರು ಹಾಕಿದ ಇವರು ಇಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ ಯಾಕೆ ಯಾರು ಮಾಡಿದ ಎಡವಟ್ಟಿನಿಂದಾಗಿ ಆ ರೀತಿ ಆಯಿತು ಅನ್ನೋ ಸ್ಟೋರಿ ಇಲ್ಲಿದೆ ಹೌದು ಹೇಗೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಕಣ್ಣ ಮುಂದೆ ಸಾವನ್ನಪ್ಪಿದ ಆರು ದಿನದ ಕಂದನ ಕಳೆದುಕೊಂಡು ಕಣ್ಣೀರಿಡುತ್ತಿರುವ ಪೋಷಕರು ಇನ್ನೊಂದೆಡೆ ನೆಗೆಟಿವ್ ಬಂದಿದೆ ಎಂದು ನಿಟ್ಟುಸಿರು ಬಿಡುತ್ತಿರುವ ಗರ್ಭಿಣಿಯರು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಇದೇ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ಪಾಸಿಟಿವ್ ಪ್ರಕರಣಗಳ ಪಟ್ಟಿಯಲ್ಲಿ ನಾಲ್ಕು ಜನ ಗರ್ಭಿಣಿಯರು ಸೇರಿದಂತೆ ಇನ್ನಿಬ್ಬರದ್ದು ಪಾಸಿಟಿವ್ ಎಂದು ದಾಖಲಾಗಿತ್ತು ಆದರೆ ಇದು ಈ ಆರು ಪ್ರಕರಣಗಳು ಕೋವಿಡ್ ಆಸ್ಪತ್ರೆಯಿಂದ ಬಿಡುಗಡೆ ಪಟ್ಟಿಯಲ್ಲಿವೆ ಅರೆ ಕೇವಲ ಆರೇ ದಿನಗಳಲ್ಲಿ ಇವರಿಗೆ ಕೊರೋನಾ ಸೋಂಕು ಗುಣವಾಯಿತಾ ಅಂದ್ಕೊಳ್ಬೇಡಿ ಆದರೆ ಇಲ್ಲಿ ಆಗಿದ್ದೇ ಬೇರೆ ಅವರೆಲ್ಲ ಪಾಸಿಟಿವ್ ಪೇಷಂಟ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು ಇದಕ್ಕೆಲ್ಲ ಕಾರಣ ಖಾಸಗಿ ಲ್ಯಾಬ್ ಒಂದರ ವರದಿ ನೆಗೆಟಿವ್ ಇದ್ದ ವ್ಯಕ್ತಿಗಳ ವರದಿಯನ್ನ ಪಾಸಿಟಿವ್ ಎಂದು ಕೊಟ್ಟು ಆ ಕುಟುಂಬಗಳು ಕಣ್ಣೀರಿನಲ್ಲಿ ಕೈತೊಳೆಯುವಂತೆ ಮಾಡಿತ್ತು ಜೊತೆಗೆ ಇದರಲ್ಲಿ ನಾಲ್ವರು ಗರ್ಭಿಣಿ ಮಹಿಳೆಯರಿದ್ದಾರೆ ಇವರೆಲ್ಲ ಹಳ್ಳಿಗಳ ನಿವಾಸಿಗಳು ಇದರಿಂದ ಇಡೀ ಗ್ರಾಮಗಳೇ ಆತಂಕದಲ್ಲಿದ್ದವು ಆದರೆ ಇದೀಗ ವರದಿ ತಪ್ಪಾಗಿದೆ ಯಾವುದೇ ಗುಣಲಕ್ಷಣ ಇಲ್ಲದ ಕಾರಣ ಮತ್ತೊಮ್ಮೆ ಗಂಟಲು ದ್ರವ ತೆಗೆದು ಬೆಂಗಳೂರಿನ ಎನ್ಐಪಿಗೆ ಕಳುಹಿಸಲಾಯಿತು ಅಲ್ಲಿ ಇವರೆಲ್ಲರಿಗೆ ನೆಗೆಟಿವ್ ಬಂದಿದೆ ಹೀಗಾಗಿ ಇಂದು ಅವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದ್ದು ಆದರೆ ಈ ನಡುವೆ ಒಂದು ಅಚಾತುರ್ಯ ನಡೆದು ಹೋಗಿತ್ತು ಲ್ಯಾಬ್ ತಪ್ಪು ವರದಿಯಿಂದ ಮಗು ಸಾವು ಹೌದು ದಾವಣಗೆರೆಯ ಬಿಸಲೇರಿ ದುರ್ಗಾಂಬಿಕಾ ಕ್ಯಾಂಪ್ನ ಗೃಹಿಣಿ ಡೆಲಿವರಿಗೆಂದು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು ಈ ಹಿನ್ನೆಲೆ ಸ್ವಾಬ್ ತೆಗೆದುಕೊಳ್ಳಲಾಗಿತ್ತು ವರದಿಗೆ ಕಾದು ಕುಳಿತಿದ್ದ ಗೃಹಿಣಿ ಕುಟುಂಬಕ್ಕೆ ಶಾಕ್ ಕಾದಿತ್ತು ಪಾಸಿಟಿವ್ ಎಂದು ದೃಢವಾಗಿ ಹೋಗಿತ್ತು ಅನುಮಾನಗೊಂಡ ಪೋಷಕರು ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತೊಮ್ಮೆ ವರದಿಗೆ ಕಳುಹಿಸಿತ್ತು ಆಗ ಗೊತ್ತಾಗಿದ್ದು ಲ್ಯಾಬ್ನ ತಪ್ಪು ವರದಿ ಇದಾಗಿದೆ ಅಂತ ಪಾಸಿಟಿವ್ ಹಿನ್ನೆಲೆಯಲ್ಲಿ ತಾಯಿಯಿಂದ ಮಗುವನ್ನ ಪ್ರತ್ಯೇಕವಾಗಿ ಇರಿಸಲಾಗಿತ್ತು ಜೊತೆಗೆ ಮಗುವಿಗೂ ಸೋಂಕು ತಗುಲುವ ಭೀತಿ ಇದ್ದ ಹಿನ್ನೆಲೆ ಮಗುವಿಗೆ ಸರಿಯಾಗಿ ಚಿಕಿತ್ಸೆ ಸಿಕ್ಕಿಲ್ಲ ಎನ್ನಲಾಗುತ್ತಿದೆ ಆ ಮಗು ಕರುಳಬಳ್ಳಿ ನಂಜು ಉಸಿರಾಟ ಸಮಸ್ಯೆಯಿಂದ ಸಾವನ್ನಪ್ಪಿದೆ ಎಂದು ಶಂಕಿಸಲಾಗಿದೆ ಈತ ಪಾಸಿಟಿವ್ ಎಂದು ತಪ್ಪಾಗಿ ವರದಿ ನೀಡಿದ್ದ ಬಳಿಕ ಮಗುವಿಗೆ ಸೂಕ್ತ ಚಿಕಿತ್ಸೆ ಸಿಗದ ಹಿನ್ನೆಲೆ ಸಾವಾಗಿದೆ ಎಂದು ಆರೋಪಿಸಲಾಗಿದೆ ಮತ್ತ್ ಬಂದು ಡಾಕ್ ಬಂದು ಇಲ್ಲಮ್ಮ ಇಲ್ಲ ಸಿ ಒಡಿಗೆ ಹಾಕ್ಬಾರಮ್ಮ ಅಂದು ಕರ್ಕಂಬಂದ್ರಿ ಅವತ್ತು ಭಾಳ ಬತ್ಕೊಂಡ್ರಿ ಇದು ಒಕ್ಳುಗ್ರಿ ಚೆನ್ನಾಗ್ರಿ ಉಸಿರು ಅಳ್ಯದೆಲ್ಲ ರೀ ಏ ಇಲ್ಲಮ್ಮ ಒಂದು ಸ್ವಲ್ಪ ಉಸಿರಾಟ ಎಲ್ಲ ಪಾಪದು ಹಂಗೆ ಮಾಡಬೇಡ್ರಿ ಪಾಪದು ನಾವು ಅದಕ್ಕ ತಗೊಂಡು ಎರಡು ದಿವ್ಸ ಆದ್ರೂ ಹಿಂಗೆ ಇದು ಮಾಡಿದ ಇಲ್ಲಿ ಇದ್ರಾಗ ರೀ ರೂಮ್ನಾಗ ಅಲ್ಲೋದಾ ಮಾಡಕ್ ಅಲ್ರಿ ನನ್ನ ಹಿಂಗೆ ಹಿಂಗ ಹಂಗಂದು ನನ್ನ ಮಮ್ಮಗನ್ನ ಅಕ್ಕ್ಯಾನ ಕತ್ಬಿಟ್ರಿ ನಾನು ನನ್ನ ಮೊಮ್ಮಗ ಉಳಿಸ್ಕೊಡ್ರಿ ಅಂದೆ ಆಮೇಲೆ ಇಲ್ಲಿ ತಂದು ಹಾಕಿದ್ರಿ ಇಲ್ಲಿ ಉಳಿಸ್ಕೊಡ್ಲಿಲ್ರಿ ನನ್ನ ಮೊಮ್ಮಗ ನಾ ತಗೋಬಿಟ್ರು ಈ ಆರು ಜನರು ಗ್ರಾಮೀಣ ಪ್ರದೇಶದವರು ದಾವಣಗೆರೆ ತಾಲೂಕಿನ ಶಾಗಲೆ ಆವರಗೊಳ್ಳ ದೊಡ್ಡಬಾತಿ ಹಾಗೂ ನ್ಯಾಮತಿ ತಾಲೂಕಿನ ಬಸವನಾಳ್ ಬಿಸಲೇರಿ ಗ್ರಾಮದ ನಾಲ್ವರು ಗರ್ಭಿಣಿಯರು ಲ್ಯಾಬ್ನಲ್ಲಾದ ಪ್ರಮಾದದಿಂದ ಸಾಕಷ್ಟು ನೊಂದಿದ್ದೇವೆಂದು ಅಳಲನ್ನು ತೋಡಿಕೊಂಡಿದ್ದಾರೆ ಇದು ಹತ್ತೊಂಬ ಹದಿನೆಂಟನೇ ತಾರೀಕು ಒಂದು ಖಾಸಗಿ ಲ್ಯಾಬಲ್ಲಿ ನಾವು ಪೇಷಂಟ್ ನಂಬರ್ ಏಯ್ಟ್ ಜೀರೋ ಸಿಕ್ಸ್ ಸಿಕ್ಸ್ ಏಯ್ಟ್ ಜೀರೋ ಸಿಕ್ಸ್ ಸೆವೆನ್ ಏಯ್ಟ್ ಜೀರೋ ಸಿಕ್ಸ್ ಏಟ್ ಏಟ್ ಜೀರೋ ಸಿಕ್ಸ್ ನೈನ್ ಮತ್ತು ಪೇಷಂಟ್ ನಂಬರ್ ಸೆವೆನ್ ಏಯ್ಟ್ ಜೀರೋ ಫೋರ್ ಸೆವೆನ್ ಏಟ್ ಜೀರೋ ಫೈವ್ ಇವರ ಸ್ಯಾಂಪಲ್ಗಳನ್ನು ನಾವು ಅಲ್ಲಿ ಒಂದು ಖಾಸಗಿ ಆಸ್ಪ ನಮ್ಮ ಲ್ಯಾಬ್ಗೆ ನಾವು ಕಳಿಸ್ಕೊಟ್ಟಿದ್ವಿ ಹದಿನೆಂಟನೇ ತಾರೀಕು ಅದು ಪಾಸಿಟಿವ್ ಅಂತ ಬಂತು ಆದರೆ ನಮಗೆ ಅದು ಯಾವುದು ಕಂಟೈನ್ಮೆಂಟ್ ಝೋನಿಗೆ ಅವರು ಸಂಬಂಧಪಟ್ಟಿಲ್ಲ ಫಾರ್ ಎಕ್ಸಾಂಪಲ್ ದೊಡ್ಡಬಾತಿ ಇರ್ಬೋದು ಅವರ್ಗೊಳ್ಳ ಗ್ರಾಮ ಇರ್ಬೋದು ಶ್ಯಾಗ್ಲೆ ಇರ್ಬೋದು ಅಥವಾ ಬಸವನಹಳ್ಳಿ ಮಾದನಬಾವಿ ಇವೆಲ್ಲ ಯಾವುದೂ ಕಂಟೈನ್ಮೆಂಟು ಝೋನು ಇಲ್ಲ ಮತ್ತು ಯಾವುದೇ ವ್ಯಕ್ತಿಯ ಸಂಪರ್ಕಕ್ಕೂ ಇಲ್ಲ ಅಂಥೇಳಿ ನಮಗೆ ಮತ್ತು ಯಾವುದೇ ಎಪಿಡೆಮಿಕ್ ಲಿಂಕ್ ಅಥವಾ ಸಾಂಕ್ರಾಮಿಕ ಸುಳಿವು ಒಂದು ಸ್ವಲ್ಪ ಏನೂ ಕಂಡು ಬರಲಿಲ್ಲ ಮತ್ತೊಂದು ಖಾಸಗಿ ಲ್ಯಾಬಿಗೆ ನಾವು ಕಳಿಸ್ಕೊಟ್ವಿ ಅಲ್ಲಿ ಇವರೆಲ್ಲ ನೆಗೆಟಿವ್ ಬಂದುಬಿಟ್ರು ಹೀಗೆ ಇದು ಲ್ಯಾಬ್ ಎಡವಟ್ಟಿನಿಂದ ಆದ ದುರಂತ ಎಂದು ಗೊತ್ತಾದ ಮೇಲೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು ರಾಜ್ಯ ಸರ್ಕಾರಕ್ಕೆ ಈ ಮಾಹಿತಿ ರವಾನಿಸಿತ್ತು ರಾಜ್ಯ ಸರ್ಕಾರ ಕೋವಿಡ್ ವಾರ್ ರೂಮ್ನಲ್ಲಿ ಈ ಆರು ಪ್ರಕರಣಗಳ ಬಗ್ಗೆ ಚರ್ಚೆ ಕೂಡ ಆಗಿತ್ತು ಇವರು ವಾಸವಿದ ಪ್ರದೇಶ ಇವರ ತವರು ಮನೆಗಳನ್ನು ಸೀಲ್ಡೌನ್ ಮಾಡಲಾಗಿತ್ತು ಲ್ಯಾಬ್ ಎಡವಟ್ಟಿಗೆ ಉತ್ತರ ನೀಡುವಂತೆ ಜಿಲ್ಲಾಧಿಕಾರಿಗೆ ನೋಟಿಸ್ ಕೂಡ ನೀಡಿದ್ದಾರೆ ಮಲ್ಲಿಕಾರ್ಜುನ ಕೈದಾಳೆ ಡೆಮಾಕ್ರೆಟಿಕ್ ಟಿವಿ ದಾವಣಗೆರೆ